ಇತ್ತೀಚೆಗೆ ಬೆಂಗಳೂರಿನ ರಸ್ತೆಗಳಲ್ಲಿ ನಡೆದಾಡಬೇಕಾದರೆ ಪ್ರಾಣವನ್ನೇ ಕೈಯಲ್ಲಿ ಹಿಡಿದಿಡಬೇಕಾಗುತ್ತದೆ. ಒಂದು ಕಡೆ ರಸ್ತೆಯ ಗುಂಡಿಗಳು, ಇನ್ನೊಂದೆಡೆ ಅರ್ಧಕ್ಕೆ ನಿಂತ ಬಿಬಿಎಂಪಿ ಕಾಮಗಾರಿಗಳು. ಅದರ ಮಧ್ಯೆ ಈಗ ಮತ್ತೊಂದು ಮರಣಾಂತಿಕ ಸಮಸ್ಯೆ ಎದುರಾಗಿದೆ. ಅದುವೇ ಅಲ್ಲಲ್ಲಿ ನೇತಾಡುತ್ತಾ ಪ್ರಾಣವನ್ನೇ ಬಲಿ ತೆಗೆದುಕೊಳ್ಳಲು ಕಾಯುತ್ತಿರುವ ಕೇಬಲ್ ವೈರುಗಳು. ಅದು ಹೇಗೆ ಎಂಬುದನ್ನು ಸಾಕ್ಷಿ ಸಮೇತ ತೋರಿಸುತ್ತೇನೆ, ಬನ್ನಿ. ಆಟೋ ಚಾಲಕರೊಬ್ಬರ ಈ ದಾರುಣ ಅಪಘಾತಕ್ಕೆ ಕಾರಣ ಏನು ಗೊತ್ತಾ? ಫುಟ್ಪಾತ್ ಮೇಲೆ ಬಿದ್ದಿದ್ದ ಕೇಬಲ್. ಈ ರೀತಿ ನಮ್ಮ ರಾಜಧಾನಿ ಬೆಂಗಳೂರಿನ ಫುಟ್ಪಾತ್ ರಸ್ತೆ ತುಂಬಾ ಬಿದ್ದಿರೋ ಕೇಬಲ್ಗಳು ಎಷ್ಟೋ ಜನರ ಪ್ರಾಣಕ್ಕೆ ಕುತ್ತು ತಂದಿದೆ. ಈ ಬಗ್ಗೆ ಸಿಟಿಜನ್ ಜರ್ನಲಿಸ್ಟ್ ಆಗಿ ನಾನು ಈ ಸಮಸ್ಯೆಯನ್ನು ವರದಿ ಮಾಡುವ ಸಲುವಾಗಿ ಬೆಂಗಳೂರಿನ ಕೋರಮಂಗಲದ ಪ್ರಮುಖ ಜಾಗಗಳಿಗೆ ಭೇಟಿ ಕೊಟ್ಟೆ. ಕೋರಮಂಗಲದ ಯಾವ ರಸ್ತೆಗೆ ಹೋದ್ರೂ ಅಲ್ಲಿನ ಫುಟ್ಪಾತ್, ಮರಗಳು, ವಿದ್ಯುತ್ ಕಂಬಗಳು ಬರೀ ಕೇಬಲ್ಗಳಿಂದಲೇ ಮುಚ್ಚಿ ಹೋಗಿವೆ. ಈ ಮರದಲ್ಲಿ ಎಷ್ಟೊಂದು ವೈರ್ಗಳನ್ನು ಅಂಟಿಸಿದ್ದಾರೆ. ವೈರ್ಗಳನ್ನು ಕಬ್ಬಿಣದ ತಂತಿಯಲ್ಲಿ ಬಿಗಿಯಾಗಿ ಕಟ್ಟಿರ್ತಾರೆ. ಆದ್ರಿಂದ ಈ ಮರಕ್ಕೆ ಕೂಡ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತಿದೆ. ಅದರಲ್ಲೂ ಬೆಂಗಳೂರಲ್ಲಿ ಮರಗಳು ಇರುವುದೇ ಕಡಿಮೆ. ಈ ತರ ತಂತಿಗಳನ್ನು ಮರದಲ್ಲಿ ಬಿಗಿಯಾಗಿ ಕಟ್ಟಿ ಹಿಡಿದು ಅದು ಕೊಂಬೆ ಸವರಿ ಜನ ಓಡಾಡ್ತಾ ಇರ್ಬೇಕಾದ್ರೆ ಕೊಂಬೆ ಬಿದ್ದು ಜನರ ಮೇಲೆ ಗಾಯ ಆಗಿ ಏನೇನೋ ಅನಾಹುತಗಳು. ಯಾವುದೇ ಅನುಮತಿ ಇಲ್ಲದೆ ಅಕ್ರಮವಾಗಿ ಅವೈಜ್ಞಾನಿಕವಾಗಿ ಹಾಕೋ ಈ ಕೇಬಲ್ಗಳು ವಾಹನ ಸವಾರರ ಪಾಲಿಗೆ ಸಾವಿನ ನೇಣಾಗಿ ಪರಿವರ್ತನೆಯಾಗ್ತಿವೆ. ಅದರಲ್ಲೂ ರಾತ್ರಿ ಹೊತ್ತು ತುಂಡಾಗಿ ರಸ್ತೆಗೆ ಅಡ್ಡಲಾಗಿ ನೇತಾಡೋ ಈ ಕೇಬಲ್ಗಳಿಂದ ಅನೇಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಯಾವ ರಸ್ತೆಗೆ ಹೋದ್ರೂ ಇದೇ ಪರಿಸ್ಥಿತಿ ನಮಗೆ ಎದುರಾಗುತ್ತದೆ. ಕೇಬಲ್ ಹಾಕುವವರು ಮುಖ್ಯವಾಗಿ ಟಾರ್ಗೆಟ್ ಮಾಡ್ತಿರೋದೇ ರಸ್ತೆ ಬದಿಯಲ್ಲಿರೋ ಮರಗಳನ್ನ. ಈ ಮರಗಳ ತುಂಬಾ ಕೇಬಲ್ಗಳನ್ನೇ ನೇತು ಹಾಕಿರ್ತಾರೆ. ಈ ಮರಗಳಲ್ಲಿ ಕೇಬಲ್ಗಳನ್ನ, ಬಾಕ್ಸ್ಗಳನ್ನ ಕಬ್ಬಿಣದ ತಂತಿಯಿಂದ ಬಿಗಿಯಾಗಿ ಕಟ್ಟಿಇಡುತ್ತಾರೆ. ಇದರಿಂದ ಮರದ ಕೊಂಬೆಗಳು ಸವೆದು ಮಳೆಗಾಲದಲ್ಲಿ ಮುರಿದು ಬೀಳ್ತಿವೆ. ಅವು ಜನರ ಪ್ರಾಣಕ್ಕೂ ಕುತ್ತಾಗ್ತಿವೆ. ಇನ್ನು ಈ ಕೇಬಲ್ಗಳನ್ನು ಮಣ್ಣಿನಡಿಯಲ್ಲಿ ಕಾಲುವೆ ಮಾಡಿ ಹಾಕಬೇಕು. ಆದ್ರೆ ಇವರು ಮರಗಳಲ್ಲಿ ಹಾಗೂ ಜನರು ನಡೆದಾಡುವಲ್ಲಿ ಹಾಕುತ್ತಾರೆ. ಅಲ್ಲದೆ ಮನೆಗಳ ಕಂಪೌಂಡ್ ಗೋಡೆಗಳಲ್ಲೂ ಹಾಕಿ ಕಿರಿಕಿರಿಯನ್ನು ಉಂಟು ಮಾಡುತ್ತಿದ್ದಾರೆ. ಕೇಬಲ್ಗಳಿಂದ ಇಷ್ಟೊಂದು ಸಮಸ್ಯೆ ಇದ್ರೂ ಜನಸಾಮಾನ್ಯರು ಯಾರೂ ಈ ಬಗ್ಗೆ ದೂರು ಕೊಡಲು ಮುಂದಾಗುತ್ತಿಲ್ಲ. ಕಾರಣ, ಕೇಬಲ್ ಮಾಫಿಯಾಕ್ಕೆ ಜನ ಭಯ ಬೀಳುತ್ತಿದ್ದಾರೆ. ಕೋರಮಂಗಲದ 80 ಫೀಟ್ ರಸ್ತೆ, ಇಲ್ಲಿ ಇಷ್ಟೆಲ್ಲ ಕೇಬಲ್ ಸಮಸ್ಯೆಗಳಿದ್ದರೂ ಬಿಬಿಎಂಪಿ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುತ್ತಲೇ ಇಲ್ಲ. ಇದಕ್ಕೆ ಕೇಬಲ್ ಮಾಫಿಯಾ ಮತ್ತು ಅಧಿಕಾರಿಗಳ ನಡುವಿನ ಒಳ ಒಪ್ಪಂದವೇನಾದರೂ ಕಾರಣವಾ ಅನ್ನೋದು ನಾಗರಿಕರ ಪ್ರಶ್ನೆ. ಈ ಪ್ರಶ್ನೆಗೆ ಬಿಬಿಎಂಪಿ ಅಧಿಕಾರಿಗಳು ಉತ್ತರ ಕೊಡಲೇಬೇಕು ಮತ್ತು ಇನ್ನಷ್ಟು ಪ್ರಾಣಗಳು ಹೋಗುವ ಮುನ್ನ ಅಧಿಕಾರಿಗಳು ಈ ಸಮಸ್ಯೆಯನ್ನು ಪರಿಹರಿಸಬೇಕು. ನೋಡಿದಿರಲ್ಲ, ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ, ಅದರಲ್ಲೂ ಬೆಂಗಳೂರಿನ ಎಲ್ಲೆಡೆ ಇಂತಹ ಸಮಸ್ಯೆಗಳಿದ್ದರೂ ಯಾವುದೇ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳದೆ ಬಿಬಿಎಂಪಿ ಅಧಿಕಾರಿಗಳು ಸುಮ್ಮನಿದ್ದಾರೆ ಯಾಕೆ? ಕೇಬಲ್ ಮಾಫಿಯಾದ ಭಯವೇ ಅಥವಾ ಇನ್ನೇನಾದರೂ ಕಾರಣವಿದೆಯೇ? ಇದಕ್ಕೆ ಸೂಕ್ತವಾದ ಉತ್ತರವನ್ನು ಅಧಿಕಾರಿಗಳು ಕೊಡಲೇಬೇಕಾಗಿದೆ. ನಾನು ಸೀತಾ, ಸಿಟಿಜನ್ ಜರ್ನಲಿಸ್ಟ್, ಬೆಂಗಳೂರು. ಸಾಮಾನ್ಯ ನಾಗರಿಕ ವರದಿಗಾರನಾದ್ರೆ ನಮ್ಮೂರ ಸಮಸ್ಯೆಗೆ ನಾನೇ ಪರಿಹಾರ ಹುಡುಕ್ತೀನಿ. ನಮಗೆ ನೈಜ ವರದಿಗಳು ಸಿಗ್ತವೆ. ನಿಮ್ಮ ಕಥೆಗಳನ್ನ ನೀವೇ ಹೇಳಿ. ಕೆಲಸ ಮಾಡದ ಅಧಿಕಾರಿಗಳ ಬೆನ್ನಟ್ಟಿ ಹೊರಟಿದ್ದೇನೆ. ಭ್ರಷ್ಟರಿಗೆ ದಾಖಲೆ ತೋರಿಸಿ ಚಾಟಿ ಬೀಸ್ತೀನಿ. ಇಲ್ಲಿ ನಾನೇ ಕ್ಯಾಮ್ರಾಮನ್, ನಾನೇ ರಿಪೋರ್ಟರ್. ಗ್ರಾಮದ ಸಮಸ್ಯೆ ಇರಲಿ, ಪಟ್ಟಣದ ಸಮಸ್ಯೆ ಇರಲಿ, ಸಿಟಿಜನ್ ಜರ್ನಲಿಸ್ಟ್ ಆಗಿ ಬಯಲಿಗೆಳಿತೀನಿ. ಸಿಟಿಜನ್ ಜರ್ನಲಿಸ್ಟ್, ಬನ್ನಿ ಪ್ರಶ್ನಿಸೋಣ. ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಬಳಿ ಇರೋ ಸ್ಮಾರ್ಟ್ ಫೋನ್ ಬಳಸಿ ನಾಗರಿಕ ಸಮಸ್ಯೆಯ ಫೋಟೋ ವಿಡಿಯೋ ಮಾಡಿ, ಜೊತೆಗೆ ಸಮಸ್ಯೆಗಳ ಬಗ್ಗೆ ವಿವರವಾಗಿ ವರದಿ ಬರೆಯಿರಿ. ಅದನ್ನ ನಮಗೆ ಕಳುಹಿಸಿಕೊಡಿ. ನಮ್ಮ ವಾಟ್ಸ್ಆಪ್ ನಂಬರ್ 8317398486, ಅಥವಾ ನಮ್ಮ ಇಮೇಲ್ ಐಡಿ cg@vijaytimes.com ಅಥವಾ www.vijaytimes.com ಗೆ ಲಾಗ್ ಆನ್ ಮಾಡಿ.
ಸಿಟಿಜನ್ ಜರ್ನಲಿಸ್ಟ್ ಬಟನ್ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್, ನಿಮ್ಮ ಇಮೇಲ್ ಐಡಿ ಟೈಪ್ ಮಾಡಿ. ನಿಮ್ಮ ವರದಿಯ ಟೈಟಲ್ ಬರೆದು ವಿಷಯ ವಿವರಿಸಿ. ಫೋಟೋ ಮತ್ತು ವಿಡಿಯೋ ಅಪ್ಲೋಡ್ ಮಾಡಲು ಚೂಸ್ ಫೈಲ್ ಕ್ಲಿಕ್ ಮಾಡಿ. ನಂತರ ಸಬ್ಮಿಟ್ ಬಟನ್ ಒತ್ತಿ. ನಿಮ್ಮ ಸ್ಟೋರಿ ಕಳುಹಿಸಿ. ನೀವು ಸಿಟಿಜನ್ ಜರ್ನಲಿಸ್ಟ್ ಆಗಿ